ಇನ್ನು ಖಾತೆ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನ ಇರೋದು ಸತ್ಯ ಆದರೆ ಸಚಿವ ಆನಂದ ಸಿಂಗ್ ಅವರ ಸಮಾಧಾನದಿಂದ ಇರೋದು ಕೂಡ ಸತ್ಯ ಉಪರಾಷ್ಟ್ರಪತಿಯನ್ನ ಭೇಟಿ ಮಾಡಿ ಮಾತನಾಡಿದ್ರು ಕೆಲವೇ ದಿನಗಳಲ್ಲಿ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ರಾಜುಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಬಳಿ ಚರ್ಚಿಸಿ ಬಗೆಹರಿಸಿಕೊಳ್ಳೋದಾಗಿ ಅವರು ಹೇಳಿದ್ದಾರೆ ಅಂತ ಹೇಳಿ ಶಾಸಕ ರಾಜುಗೌಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲ ಅವರು ಸಮಾಧಾನದಿದ್ದಾರೆ ಯಾಕಂತಂದ್ರೆ ಮೊನ್ನೆ ನಮ್ಮ ಉಪರಾಷ್ಟ್ರಪತಿ ಬಂದಂತ ಸಂದರ್ಭದಲ್ಲಿ ಹೋಗಿ ಅವರು ರಿಸೀವ್ ಮಾಡ್ಕೊಂಡು ಅವರಿಗೆಲ್ಲ ಭೇಟಿಯಾಗಿ ಹೂವಿನ ಗುಚ್ಛ ಕೊಟ್ಟು ಅವರ ಕಾನ್ಷಿಯನ್ಷಿಯಲ್ಲೇ ಇದ್ದಾರೆ ಇದ್ದಾರೆ ನೆಕ್ಸ್ಟ್ ವೀಕ್ ಹಂಗೆ ಬೆಂಗಳೂರಿಗೆ ಬರ್ತಾರೆ ಬಂದಾಗ ಅವರಿಗೆ ಹೇಳಿದೆ ಇವತ್ತು ಯಾಕಂತಂದ್ರೆ ಈಗ ಇವತ್ತು ಸಚಿವರೆಲ್ಲರೂ ತಾವು ತಮ್ಮ ಕೊಟ್ಟಂಥ ಪೋರ್ಟ್ಫೋಲಿಯೋನ ಸರಿಯಾಗಿ ಕೆಲಸ ಮಾಡಿದರೆ ನಿಜಕ್ಕೂ ಸರ್ಕಾರಕ್ಕೆಲ್ಲ ಒಳ್ಳೆಯ ಹೆಸರು ಬರ್ತಾ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಆನಂದ್ ಸಿಂಗ್ನು ಇನ್ನು ಬಂದು ಸಿ ಎಂ ವರೆಗೂ ಭೇಟಿಯಾಗಿದ್ದಾರೆ ಅಷ್ಟೇ ಅವರೊಂದು ಕ್ಲಿಯರ್ ಕಟ್ ಹೇಳಿದೆ ಅಂತ ನಾನು ಡೆಲ್ಲಿಗೇನು ಹೋಗಂಗಿಲ್ಲ ರಾಜಣ್ಣ ಇಲ್ಲಿ ಮುಖ್ಯಮಂತ್ರಿಯವ್ರ ಜೊತೆಗೆ ಮಾತಾಡಿದ್ದೇನೆ ಅವರೇನು ಇದು ಮಾಡ್ತಾರೆ ಅದ್ರ ಮೇಲೆ ನಾನು ಹೋಗ್ತೇನೆ ಅಂತ ಹೇಳಿದೆ ಯಾಕಂದ್ರೆ ಸರ್ ಅದು ನಾವು ಒಬ್ಬರು ಸ್ನೇಹಿತರಾಗಿ ಒಬ್ಬ ತಮ್ಮಾಗಿ ಅವ್ರಿಗೆ ಎಷ್ಟು ಹೇಳಬೇಕು ಅನ್ನೋದು ಹೇಳಿದ್ದೀವಿ ಯಾಕಂತಂದರೆ ಇವತ್ತು ಸಚಿವರಿಗೆ ಯಾವ ಖಾತೆ ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪರ್ಫಾರ್ಮೆನ್ಸ್ ಯಾವ ಥರ ತೋರಿಸ್ತೀವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಇರುತ್ತೆ ಆ ನಿಟ್ಟಿನಲ್ಲಿ ಯಾವುದೇ ಖಾತೆ ಇದ್ರೂ ಅದಕ್ಕೆ ನ್ಯಾಯ ಒದಗಿಸೋಂಗೆ ಕೆಲಸ ಮಾಡಿದಾಗ ನಿಜಕ್ಕೂ ಭಾಳ ಒಳ್ಳೆಯದಾಗ್ತಾನೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿರೋಣ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಅವರು ಮುಖ್ಯಮಂತ್ರಿಯವ್ರ ಜೊತೆಗೂ ಮಾತಾಡಿದ್ದಾರೆ ಸವಿಸ್ತಾರವಾಗಿ ಅದಾದಮೇಲೆ ನಮ್ಮ ಕಾನ್ಷಿಯನ್ಷಿಯಲ್ಲೇ ನಮ್ಮ ಕೆಲಸಕ್ಕೆ ನಾವು ಹೋಗಿದ್ದೇವೆ ಅವರು ತಮ್ಮ ಕಾನ್ಷಿಯನ್ಷಿಯಲ್ಲೇ ಇದ್ದು ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡಿ ನಿನ್ನೆ ಮೊನ್ನೆ ರಾಷ್ಟ್ರ ಉಪರಾಷ್ಟ್ರಪತಿ ಸರ್ ವೆಂಕಯ್ಯ ನಾಯ್ಡು ಸರ್ ಬಂದಾಗ ಹೋಗಿ ಅವ್ರಿಗೆ ಭೇಟಿಯಾಗಿ ಅವರು ಎಲ್ಲ ಕೆಲಸ ನಡೆಸಿದ್ದಾರೆ ಸರಿಗ ಅವ್ರಿಗೆ ಸ್ವಲ್ಪ ಅಸಮಾಧಾನ ಇದ್ದದ್ದಂತೂ ನಿಜ ಅದ್ರಾಗೇನು ಇಲ್ಲ ಅಂತ ಹೇಳಿದ್ರೆ ನಾವು ತಪ್ಪಾಗ್ತದೆ ಇದ್ದದ್ದು ನಿಜ ಬಟ್ ನಾವು ಅವ್ರಿಗೆಲ್ಲರೂ ಸ್ನೇಹಿತರೆಲ್ಲರೂ ಅವ್ರಿಗೆ ಮಾತಾಡಿದ್ದೇವೆ ಅಸಮಾಧಾನ ಬೇಡಣ್ಣ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನೋ ಲೆಕ್ಕದಲ್ಲಿ ನಾವೆಲ್ಲರೂ ಮಾತಾಡಿದ್ದೇವೆ ಮಾತಾಡಿ ಅವ್ರಿಗೆ ಹೇಳಿದೆ ಅವರು ಸಿ ಎಂ ಸಾಹೇಬ್ರು ಮಾತಾಡಿದ್ದಾರೆ ಈಗ ನೋಡ್ರಿ ನಾವು ಸಚಿವರಾದ್ಮೇಲೆ ಅಲ್ಲಿ ಪ್ರವಾಸೋದ್ಯಮ ಸಚಿವರು ಅಂತೇಳಿ ಅನೌನ್ಸ್ ಆದಮೇಲೆ ಬೋರ್ಡ್ ಹಾಕೇ ಬೇಕಾಗ್ತದೆ ಈಗ ಯಾಕಂದ್ರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ನಮ್ಮ ಕೆಲಸ ನಾವು ಮಾಡೋಣ ಅಂತ ಹೇಳಿದೆ ನಾನು ಅವ್ರಿಗೆ ಮಾತಾಡೋಂಥ ಸಂದರ್ಭ ನಾನು ಮಾತಾಡಿದೆ ಏನಣ್ಣ ಪಿಕ್ಚರ್ ಅಭಿ ಬಾಕಿ ಅಂತಂದು ಬಟ್ ಕೊರೋನಾ ಥಿಯೇಟರ್ ಸಬ್ ಬಂದು ಅಣ್ಣ ಅಂತ ನಾನು ಅವ್ರಿಗೆ ಹೇಳಿದೆ ಅವ್ರು ಅಂದರೆ ಅವರು ಟಿಫಿನ್ ಹೋದ ಟೈಮ್ನಾಗ ಒಂದು ಏನೋ ತಮಾಷೆಗೆ ಆ ಥರ ಹೇಳಿದ್ರೆ ನಾವು ಅದೇ ಅಂದೇವೆ ಕೊರೋನಾ ಇದ್ದ ಸಂಬಂಧ ಎಲ್ಲ ಥಿಯೇಟರ್ ಬಂದಾವಣ ಮತ್ತು ನಿನ್ನ ಪಿಕ್ಚರ್ ಯಾವ ಮಾಡ್ತೇನೆ ತಮಾಷೆ ಮಾಡಿದೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ